ಶಕ್ತಿ ಯೋಜನೆ ಅದು 1ನೇ ತಾರೀಕಿನಿಂದ ಮಾಡಬೇಕು ಅಂತಿದ್ದು, ಆಮೇಲೆ 11ನೇ ತಾರೀಕಿನಿಂದ ಮಾಡಬೇಕು ಅಂತ ತೀರ್ಮಾನ ಮಾಡೋದು. 11ನೇ ತಾರೀಕಿನಿಂದ ಅದು ಜಾರಿಗೆ ಕೊಟ್ಟಿದ್ದೀವಿ, ಜೂನ್ 11. ನಿನ್ನೆವರೆಗೆ 18 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅವ್ರ ನೆಂಟರ ಮನೆಗಳಿಗೆ ಹೋಗಿದ್ದಾರೆ, ಅವ್ರ ಸ್ನೇಹಿತರ ಮನೆಗಳಿಗೆ ಹೋಗಿದ್ದಾರೆ, ತವ್ರ ಮನೆಗಳಿಗೆ ಹೋಗಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಜಾತ್ರೆಗಳಿಗೆ ಹೋಗಿದ್ದಾರೆ, ಎಲ್ಲ ಕಡೆ ಖುಷಿಯಾಗಿದ್ದಾರೆ. ಅದೇ ಧರ್ಮಸ್ಥಳದ ಹೆಗ್ಡೆಯವರು ಹೇಳಿದ್ದು, ಹೆಣ್ಮಕ್ಳು ನನಗೆ ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾವ್ರೆ ಅಂತ. ಅವ್ರು ಒಳ್ಳೇದಾಗ್ಲಿ, ಹೆಣ್ಮಕ್ಳಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಫ್ರೀಯಾಗಿ ಈಗ ಕೆಲವರು ಮಾತಾಡಿದ್ದಾರೆ, ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಮಾಡಿದಿರಿ ಒಳ್ಳೇದು, ಆದರೆ ಬಸ್ಗಳಿಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ, ಗಂಡಸರಿಗೆ ತೊಂದರೆ ಆಗ್ತದೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಹೊಸ ಬಸ್ಗಳು 4,000 ಬಸ್ಗಳನ್ನು ತಗೋಬೇಕು ಅಂತ ತೀರ್ಮಾನ ಮಾಡಿ. ಅದರಿಂದ ಕೋವಿಡ್ ಕಾಲದಲ್ಲಿ ಏನು ಬಸ್ಗಳು ಕೊರತೆ ಇತ್ತು, ನಿಲ್ಲಿಸ್ಬಿಟ್ಟಿದ್ರು ಅನೇಕ ಬಸ್ಗಳನ್ನ, ಆ ಎಲ್ಲ ಮಾರ್ಗಗಳಲ್ಲೂ ಕೂಡ ಬಸ್ಗಳನ್ನ ಹಾಕೊಡ್ತಕ್ಕಂಥ ಕೆಲಸ ಮಾಡಿ. ನಿಮ್ಮ ಒಡವೆಯನ್ನ ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ, ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ. ಸೊ ಹೆಣ್ಮಕ್ಳು ಖುಷಿಯಾಗಿ, ಯಾಕಂದ್ರೆ ಇದು ಮಹಿಳಾ ಸಬಲೀಕರಣ, ಆ ಉಳಿಕೆ ದುಡ್ಡನ್ನ ಏನ್ ಮಾಡ್ತಾರೆ, ಫ್ರೀಯಾಗಿ ಹೋಗಿರ್ತಾರೆ, ಜಾತ್ರೆಗೆ ಹೋಗ್ತಾರೆ. ಜಾತ್ರೆಗೆ ಹೋದ್ರೆ ಏನ್ ಮಾಡ್ತಾರೆ, ಹೋಟ್ಲುಗಳು ವ್ಯಾಪಾರ ಆಗುತ್ತೆ, ಬೀದಿ ವ್ಯಾಪಾರಿಗಳು ವ್ಯಾಪಾರ ಆಗುತ್ತೆ, ಬೇರೆ ಇನ್ಯಾವುದೋ ಅಂಗಡಿಗಳು ವ್ಯಾಪಾರ ಆಗುತ್ತದೆ. ಸೊ ದುಡ್ಡಿನ ಚಲಾವಣೆ ನಡೀತದೆ, ಟೂರಿಸಂ ಇಂಪ್ರೂವ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಉದ್ಯೋಗ ಸಿಗುತ್ತೆ, ಎಲ್ಲರ ಜೇಬಿನಲ್ಲಿ ದುಡ್ಡು ಸಿಗುತ್ತೆ. ಫ್ರೀ ಮಾಡಿದ್ರೆ ಎಕ್ಸೈಸ್ ರೆವಿನ್ಯೂ ಜಾಸ್ತಿ ಆಗೋದು ಅಂತ ಓದೋಕ್ಕೆ, ಅದು ನೀವು ಬಂದಾಗ ಮಾಡಿ, ನೀವು ಬರಲ್ಲ, ಒಂದ್ ವೇಳೆ ಬಂದ್ರೆ ಮಾಡಿ, ನೀವು ಯಾವ ಕಾರಕ್ಕೂ ಬರಲ್ಲ, ಶಕ್ತಿ ಮೇಲೆ ಎಲ್ಲ ಡಿಕ್ಲೈನ್ ಆಯ್ತಾ ಇದ್ದೀರಿ, ಬರಲ್ಲ, ಆಮೇಲೆ ನೋಡೋಣ.